ಏ ನಿನ್ ಕಾಲ್ ಬಿಟ್ಬಿಡೋಣ, ಏ ನಿನ್ನ ಬ್ಲಾಕ್ ಮಾಡ್ಬೇಕು ಅಂತಿದ್ದೆ, ಬ್ಲಾಕ್ ಮಾಡ್ಬೇಕು ಅಂತಿದ್ದೀನಿ, ಆದ್ರೆ ಅಯ್ಯೋ ಪಾಪ ಅಂತ ಬಿಟ್ಟಿದ್ದೀನಿ, ನನಗೆ ಬೇರೆ ಕೆಲಸ ಇದೆ. 100 ಫೋನ್ ಮಾಡಿದ್ಯಾ? ಐದು ನಿಮಿಷ ಟೈಮ್ ಕೊಡಿ ಆಹಾರ, ಪ್ಲೀಸ್ 5 ನಿಮಿಷ. ಏನ್ ಹೇಳು ಆಹಾರ? ಇದು ಪಾಂಡುರಂಗನ್ ಪಾದದ ಮೇಲೆ ನಮ್ಮ ಮನೆ ಇಟ್ಟರೆ ನಮ್ಮ ಮನೆ ಬರ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ, ಅದು ಸತ್ಯನ ಆಹಾರ ಹತ್ರ? ಏನೇನ ಪಾಂಡುರಂಗ, ಪಂಡರಾಪುರದಲ್ಲಿರೋ ಪಾಂಡುರಂಗನ್ನ ಪಾದದ ಮೇಲೆ ನಮ್ಮ ತಲೆ ಇಟ್ಟರೆ ನಮ್ಮ ಹಣೆ ಬರ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ, ಅದ್ ನಿಜನ ಸುಳ್ಳ ಆಹಾರ ಹತ್ರ? ಹಲೋ, ನಿಜ ಅನ್ಕೊಂಡು ಮುಟ್ಟಿದ್ರೆ ನಿಜ ಆಗತ್ತೆ, ಸುಳ್ಳು ಅನ್ಕೊಂಡು ಮುಟ್ಟಿದ್ರೆ ಸುಳ್ಳಾಗತ್ತೆ. ಅಂದ್ರೆ ಆಹಾರ ದೇವರು ಎಲ್ಲಾ ಸಮಯದಲ್ಲೂ ನಮ್ಗೆ ಕಾಯ್ತಿರ್ತಾನಲ್ವಾ ಆಹಾರ ಹತ್ರ? ಅವನು ಮುಟ್ಟದವರನ್ನು ಮುಟ್ಟುವವರನ್ನು ಸಮವಾಗಿ ನೋಡುತ್ತಾನೆ. ಮಾಡಬಾರದ ಕೆಲಸ ಮಾಡ್ತಾರೆ. ಅದು ಆಷಾಢ ಪೌರ್ಣಮಿಗೆ ಜನ, ಆಷಾಢ ಏಕಾದಶಿಗೆ ಜನ ಹೋಗ್ಬಿಟ್ಟು ಮಿನಿಸ್ಟರ್ಸ್ ಎಲ್ಲ ಹೋಗ್ಬಿಟ್ಟು ಮಾಡಬಾರದ ಕೆಲಸ ಮಾಡಿ ಕ್ಯೂ ಅಲ್ಲಿ ಇಲ್ಲದೆ ಡೈರೆಕ್ಟ್ ಆಗಿ ಹೋಗಿ ಹಣೆ ಹಚ್ತಾರೆ ಅವನಿಗೆ, ಅವನ ಹಣೆ ಬರಹನ ಚೇಂಜ್ ಮಾಡಿ ಆ ಸೀಟಿಂದ ಅವಾಗ ಬೀಳೋ ತರ ಮಾಡ್ತಾರೆ. ಯಾವ ಮಿನಿಸ್ಟರ್ ಇದುವರೆಗೂ ಪಾಂಡುರಂಗನಿಗೆ ಹಣೆ ಹೆಚ್ಚಿದ ಮೇಲೆ ತಪ್ಪು ಮಾಡಿಬಿಟ್ಟು ಅವನು ಆ ಸೀಟಲ್ಲಿ ಉಳಿದಿಲ್ಲ, ಸರಿ ಮಾಡಿಬಿಟ್ಟು ಹೋಗಿರೋರ್ನ ಎತ್ತರಕ್ಕೆ ಏರಿಸಿದನು. ನಮ್ಮ ಪುಣ್ಯಕರ್ಮಗಳು ನಾವು ಒಳಿತು ಕೆಳಕು ಮೇಲ್ ಡಿಪೆಂಡ್ ಆಗಿದೆ, ಹಣೆ ಹಚ್ಚಿದವ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಪುಣ್ಯ ಧರ್ಮದರ್ಶನದಲ್ಲೂ ಹೋಗಿ ಅವನಿಗೆ ಸಮರ್ಪಣೆ ಮಾಡಿದ್ರೆ ಅಂತ ಅವ್ರಿಗೆ ಒಳ್ಳೇದು ಆಗತ್ತೆ. ಈ ಒಳಿತು ಕೆಡಕು ಅನ್ನೋದು ನಮ್ಮೊಳಗಿರೋ ದೇವರು ಇದಾರಲ್ಲ, ಅದ್ರ ಪಾದಕ್ಕೆ ಹಣೆ ಹಚ್ಚಬೇಕು. ನಾನು ಒಳಿತು ಮಾಡಿದ್ದೆಲ್ಲ ನನಗೆ ಸುಖ ಕೊಡುತ್ತೆ, ಕೆಡುಕು ಮಾಡಿದ್ದೆಲ್ಲ ದುಃಖ ಕೊಡುತ್ತೆ. ಅರ್ಥ ಆಯ್ತಾ? ಈ ಮಿನಿಸ್ಟರ್ಗಳೆಲ್ಲ ಶಿವರಾತ್ರಿ ದಿನ ಶಿವ ದೇವಸ್ಥಾನಗಳಿಗೆ ಕ್ಯೂ ಮುರಿದು ಹೋಗ್ತಾರೆ, ತಿರುಪತಿ ದೇವಸ್ಥಾನಕ್ಕೆ ಕ್ಯೂ ಮುರಿದು ಹೋಗ್ತಾರೆ, ಅವ್ರಿಗೇನು ಒಳ್ಳೇದಾಗತ್ತೆ ಅಂತ ತಿಳ್ಕೊಂಡಿದ್ಯಾ? ಸುಮಾರು ವರ್ಷದಿಂದ ಅಮರ್ ಸಿಂಗ್ 50,000 ರೂಪಾಯಿ 50 ಲಕ್ಷ ರೂಪಾಯಿ ತಿರುಪತಿ ಉಂಡಿಗೆ ಹಾಕದ್ನಂತೆ. ಅದ್ ಹಾಕದ ಮೇಲೆ ಅವನಿಗೆ ಕಿಡ್ನಿ ಎರಡು ಹಾಳಾಯ್ತು. ಯಾಕೆಂದ್ರೆ ಕೆಟ್ಟ ಹಣನ ಅವನೇ ಹಾಕ್ಬೇಕಾ? ಜನ ದುಡ್ದು ಹಾಕೋ ಹಣ ಬೇಕಾ? ಇನ್ನೊಬ್ರದ್ದು ಕದ್ದು ಹೋಗಿ ದೇವರು ಉಂಡಿಲ್ ಹಾಕಿದ್ರೆ ಇಷ್ಟ, ನಿಮ್ ತಾಯಿನೇ ಇಷ್ಟಪಡಲ್ಲ, ನಿನ್ ಕದ್ಕೊಂಡೋಗಿ 10,000 ರೂಪಾಯಿ ಕೊಡು ನಿಮ್ ತಾಯಿಗೆ, ಕಪಾಳ ಕೊಡಿದ್ರೆ ಅಲ್ವಾ? ಜನ ದೇಶದ್ರೋಹ ಮಾಡ್ಬಿಟ್ಟು ತಿರುಪ್ತಿ ಉಂಡಿಗೆ ಹಾಕಿದ್ರೆ ಒಳ್ಳೇದಾಗತ್ತೆ ನಾವು ಕೆಟ್ಟದಾಗತ್ತೆ? ಆದ್ರಿಂದ ಜನಕ್ಕೆ ಆ ಬುದ್ಧಿ ಬೇಕು, ನಾನ್ ಮಾಡಿರೋ ತಪ್ಪನ ಉಂಡಿಗೆ ಹಾಕ್ಬಿಟ್ರೆ ಕ್ಷಮಿಸ್ಬಿಡ್ತಾರೆ ಅನ್ನೋದು ಸುಳ್ಳು. ನೀನ್ ದೇವ್ರನ್ನೇ ನಂಬಬೇಡ, ಒಳ್ಳೆಯವನಾಗಿರು ಸಾಕು. ದೇವ್ರನ್ನ ಮತ್ತೆ ದೇವ್ರಲ್ಲಿ ಮಹಿಮೆ ಇಲ್ವಾ? ತಿರುಪತಿಲಿ ನೀವ್ ಹೇಳೋ ಮಾತು ನಿಜ ಆದ್ರೆ ಅಂದ್ರೆ ಮಹಿಮೆ ಇದೆ ಅಲ್ಲಿ. ಒಳಿತು ಮಾಡೋರ್ಗ್ ಒಳಿತಾಗತ್ತೆ, ಕೆಡಕ್ ಮಾಡೋರ್ ಕೆಡಕಾಗತ್ತೆ. ಅಲ್ಲಿ ಏನಿಲ್ಲ, ಸಿಂಪಲ್. ಅವನು ತಿರುಪತಿಗೆ ಹೋದ್ರೆ ನಮ್ಗೆ ಒಳ್ಳೇದಾಯ್ತಲ್ಲ, ನಮ್ಗೆ ಹಣಕಾಸಿನ ತೊಂದರೆ ಇತ್ತು, ತಿರುಪತಿಗೆ ಹೋದ್ವಿ, ದೇವ್ರು ಹಣ ಬರೋಂಗ್ ಮಾಡಿದ್ರು, ಬಡ್ಡಿ ಸಮೇತ ವಸೂಲಿ ಕೂಡ ಮಾಡ್ತಾರೆ. ಅದಕ್ಕೆ ಅಲ್ಲಿ ಕುಬೇರನ್ನ ಇಟ್ಟಿದ್ದಾರೆ. ನೀವು ಹೋದ ತಕ್ಷಣ ನಿಮ್ಗೆ ಒಂದು 50 ಲಕ್ಷ ಅಥವಾ 50,000 ನಿಮಗೆ ಕಷ್ಟ ತೀರ್ತು ಅಂತ ಇಟ್ಕೋ. ಅದು ಮುಂದೆ ಬಡ್ಡಿ ಸಮೇತ ನಿಮ್ಮ ಹತ್ರ ವಸೂಲಿ ಮಾಡ್ತಾನೆ ದೇವರು. ಯಾರಿಗೂ ಫ್ರೀ ಆಗಿ ಏನೂ ಕೊಡೋದಿಲ್ಲ, ಅವರವ್ರ ಕರ್ಮನೇ ಅವ್ರಿಗೆ ಸಿಗೋದು. ನಿಮಗೆ ಕರ್ಮ ಜಾಸ್ತಿ ಆಗೋಗಿ, ಪಾಪ ಜಾಸ್ತಿ ಆಗೋಗಿ, ಪುಣ್ಯ ಇಲ್ಲದೆ ಬದುಕೋಕೆ ಆಗದೆ ಇದ್ದಾಗ ನಿನ್ನ ಮುಂದಿನ ಪುಣ್ಯ ಕರ್ಮದ ಹಣವನ್ನ ತೆಗೆದು ಈಗ ಕೊಡ್ತಾನೆ, ಚೆಕ್ ಡಿಸ್ಕೌಂಟ್ ತರ. ಪಾಂಡುರಂಗ ಆಗ್ಲಿ, ಯಾವುದೇ ತೀರ್ಥಕ್ಷೇತ್ರಗಳಾಗ್ಲಿ, ಮತ್ತೇನಕ್ಕೆ ಇರೋದು ನಿಮ್ಮ ಥಿಯರಿ ಪ್ರಕಾರ ಅಂತ ನೀನ್ ಕೇಳ್ಬೋದು. ಅದ್ ಏನಕ್ಕೆ ಅಂದ್ರೆ ನಮ್ಮನ್ನ ನಾವು ಸರ್ವಿಸ್ ಸ್ಟೇಷನ್ಸ್ ಅಂದ್ರೆ ಶುದ್ಧ ಮಾಡ್ಕೊಳ್ಳೋದು. ಇವಾಗ ಕಾರ್ ಇದೆಯಲ್ಲ, ಕಾರು ಸರ್ವಿಸ್ ಏನಕ್ಕೋ ಇರೋದು, ಮೆಕ್ಯಾನಿಕ್ ಏನಕ್ಕೋ ಇರೋದು. ಕಾರ್ ಕೆಟ್ಟರೆ ಸರಿ ಮಾಡೋದಕ್ಕೆ ನಡೆಯೋಂಗ್ ಮಾಡ್ತಾರಲ್ಲ ಅದು. ಹಂಗೆ ಈ ದೇವಸ್ಥಾನಗಳಿಗೆ ಹೋದಾಗ ನಮ್ ಪಾಪ ಪ್ರಜ್ಞೆ ಆಗತ್ತೆ. ದೇವಸ್ಥಾನ ಅಷ್ಟೇ ಅಲ್ಲ, ಯಾರಾದ್ರೂ ಗೊತ್ತಿರೋರು ತೀರ್ಕೊಂಡ್ರೆ ಅವ್ರ ಜೊತೆ ಸ್ಮಶಾನಕ್ಕೆ ಹೋಗು, ಅದನ್ನ ಸ್ಮಶಾನ ವೈರಾಗ್ಯ ಅಂತಾರೆ. ಅಲ್ಲಿಂದ ಬಂದವರೆಲ್ಲ ಬರೀ ವೈರಾಗ್ಯ ಮಾತಾಡ್ತಾ ಇರ್ತಾರೆ. ಎಂತ ಹಣವಂತರು ಅಹಂಕಾರಿಗಳು ನಿರಹಂಕಾರಿಯಾಗಿ ಮಾತಾಡ್ತಾ ಇರ್ತಾರೆ, ನಾವು ಒಂದ್ ದಿವಸ ಇಲ್ಲಿ ಹೋಗ್ಬೇಕಲ್ಲ ಅಂತ. ಹಂಗೆ ತೀರ್ಥಕ್ಷೇತ್ರಗಳಲ್ಲಿ ಹೋದ್ರೆ ಏನಾಗತ್ತೆ, ರಾತ್ರಿ ಉಳಿದ್ರೆ ಅಲ್ಲಿ ಹರಿಕತೆಗಳಿರುತ್ತೆ, ಅಲ್ಲಿ ಅನೇಕ ಸದ್ ವಿಚಾರಗಳಿರುತ್ತೆ, ಅವೆಲ್ಲ ನಿನ್ನನ್ನು ಬದಲಾವಣೆ ಮಾಡಿ ಪುಣ್ಯಕರ್ಮಗಳನ್ನ ಹೆಚ್ಚಿಸುತ್ತೆ ಅಷ್ಟೇ.
ನೀನು ಒಳಿತು ಮಾಡಿದ್ರೆ ಸೆಂಟ್ರಲ್ ಜೈಲಲ್ಲಿ ಇದ್ರೂ ಒಳ್ಳೇದಾಗ, ಅರ್ಥ ಆಯ್ತಾ?